ಅಲ್ಲೊಂದು ಚಂದ್ರನೇ ಇಲ್ಲ ಅಂತಂದ್ರೆ ನಿಮ್ಗೆ ತಲುಪಲಿಕ್ಕೆ, ಒಂದು ಕನಸೇ ಇಲ್ಲ ಅಂತಂದ್ರೆ ನಿಮ್ಗೆ ರಿಯಲೈಸ್ ಮಾಡ್ಕೊಳ್ಲಿಕ್ಕೆ. ಹಾಗಾದ್ರೆ ಅಂತಹ ಸಂದರ್ಭದಲ್ಲಿ ಅದು ನಿಜವಾದಂತಹ ಒಂದು ದುಃಖಕರ ಸಂಗತಿ ಇಲ್ಲ ಅಂತಂದ್ರೆ ಅಲ್ಲಿ ನಿಮ್ಗೆ ಕನಸನ್ನ ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದು ದುಃಖಕರ ಸಂಗತಿ ಅಲ್ಲ ಅಂತ ಅನ್ನುವಂಥದ್ದು. ವಿವೇಕಾನಂದರ ಪ್ರೇರಣೆ ಯಾವಾಗಲೂ ಇರುತ್ತೆ. ಈಗ ಯಾರೂ ಕೂಡ ನನಗೆ ಆಗೋದಿಲ್ಲ ಅನ್ನುವಂಥ ಯೋಚನೆ ಮಾಡೋ ಅಗತ್ಯ ಇಲ್ಲ, ಯಾಕೆಂದರೆ ಸವಾಲುಗಳು ಬಂದೇ ಬರುತ್ತೆ. ಈಗ ಸವಾಲನ್ನು ನಾವು ಪರಿಹಾರ ಮಾಡೋದಕ್ಕೂ ಅಷ್ಟೇ ಪರಿಹಾರಗಳು ಇರುತ್ತೆ, ನಾವು ಅದನ್ನು ನೋಡೋದಕ್ಕೆ ನಮಗೆ ಕಾಣಬೇಕಷ್ಟೇ. ಇದನ್ನು ಶ್ರಮ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅದು ಶ್ರಮ ಪ್ರೀತಿ ಎರಡರದ್ದು ಮಿಶ್ರಣ ಅಂತ ಹೇಳ್ಬೋದು. ಈ ಬೇವು ಬೆಲ್ಲ ಯುಗಾದಿ ತಿಂದರೆ ಹೇಗಿರುತ್ತೆ ಹಾಗೆ ಅದೇ ರೀತಿ ಪ್ರಿಪರೇಷನ್ ಕೂಡ ಅಷ್ಟೇ ಹಾಗೆ ಇತ್ತು ಅಂತ ಹೇಳ್ಬೋದು. ನೆಟ್ ಎಕ್ಸಾಮ್ ಅನ್ನುವಂಥದ್ದೇ ಒಂದು ಪ್ರತಿಷ್ಠಿತ ಎಕ್ಸಾಮ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಪರೀಕ್ಷೆ, ಯಾವುದೇ ಒಂದು MA MCOM MSc ಯಾವುದೇ ಸಬ್ಜೆಕ್ಟಲ್ಲಿ ತೊಗೊಂಡ್ರು ನೆಟ್ ಎಕ್ಸಾಮ್ ಅನ್ನುವಂಥದ್ದು ಒಂದು ಪ್ರತಿಷ್ಠಿತ ಎಕ್ಸಾಮ್. ಆ ಎಕ್ಸಾಮ್ ಎಲ್ಲರೂ ಕಷ್ಟ ಕಷ್ಟ ಅಂತಲೇ ಹೇಳ್ತಿದ್ರು. ಸೊ ಅದೇನು ಕಷ್ಟ ಇದೆ, ಯಾಕೆ ಅದು ಕಷ್ಟ ಅಂತ ಅನಿಸುತ್ತೆ ಅಂತ ಅನ್ನುವಂಥದ್ದು ಒಂದು ಫಸ್ಟ್ ಆಫ್ ಆಲ್ ನನ್ನ ಕ್ಯೂರಿಯಾಸಿಟಿ ಆಗಿತ್ತು. ಸೊ ಅದು ಒಂದು ಹಾಗೊಂದು ಎಕ್ಸಾಮ್ ಇದೆಯಲ್ಲ, ಅದೇ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ವಿವೇಕಾನಂದರು ಹೇಳ್ತಿರ್ತಾರೆ ಯಾವಾಗಲೂ, ಇಟ್ ಇಸ್ ನಾಟ್ ಎ ಡಿಸ್ಗ್ರೇಸ್ ಇಫ್ ಯು ಕಾಂಟ್ ರೀಚ್ ದ ಮೂನ್, ಬಟ್ ಇಫ್ ಇಟ್ ಈಸ್ ಎ ಡಿಸ್ಗ್ರೇಸ್ ಇಫ್ ದೇರ್ ಇಸ್ ನೋ ಮೂನ್ ಟು ರೀಚ್ ಅಂತ. ಅಂದರೆ ಅಲ್ಲೊಂದು ಚಂದ್ರನೇ ಇಲ್ಲ ಅಂತಂದರೆ ನಿಮಗೆ ತಲುಪಲಿಕ್ಕೆ, ಒಂದು ಕನಸೇ ಇಲ್ಲ ಅಂತಂದರೆ ನಿಮಗೆ ರಿಯಲೈಸ್ ಮಾಡ್ಕೊಳ್ಳಿಕ್ಕೆ. ಹಾಗಾದರೆ ಅಂಥ ಸಂದರ್ಭದಲ್ಲಿ ಅದು ನಿಜವಾದಂತಹ ಒಂದು ದುಃಖಕರ ಸಂಗತಿ ಇಲ್ಲ ಅಂತಂದರೆ ಅಲ್ಲಿ ನಿಮಗೆ ಕನಸನ್ನ ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ದುಃಖಕರ ಸಂಗತಿ ಅಲ್ಲ ಅಂತ ಅನ್ನುವಂಥದ್ದು. ವಿವೇಕಾನಂದರ ಪ್ರೇರಣೆ ಯಾವಾಗಲೂ ಇರುತ್ತೆ ನಮ್ಮಂಥ ಎಲ್ಲ ಯುವಕರಿಗಿರ್ಬೋದು, ವಿದ್ಯಾವಂತರಿಗೆ ಇರ್ಬೋದು, ಯಾರಿಗಾದರೂ ಈಗ ಇರುವಂಥ ಪೀಳಿಗೆ ಜನರಿಗೆ ಇದ್ದೇ ಇರುತ್ತೆ. ಹಾಗೆ ಈ ಥರದೊಂದು ಪರೀಕ್ಷೆ ಇದೆಯಲ್ಲ, ಅದನ್ನು ಪಾಸ್ ಮಾಡಬೇಕು ಅನ್ನೋಂಥದ್ದು ಒಂದು. ಪಾಸ್ ಮಾಡಿದ್ರೆ ಏನು ಸಿಗುತ್ತೆ ರಿವಾರ್ಡ್ ಅಂತ ಹೇಳಿದ್ರೆ, ಟೀಚಿಂಗ್ ಪ್ರೊಫೆಷನ್, ಈ ಶಿಕ್ಷಣ ವೃತ್ತಿ ಅನ್ನೋಂಥದ್ದು ಏನಿದೆ ಅದು ನನಗೆ ತುಂಬ ಇಷ್ಟ ಆದಂಥ ವೃತ್ತಿ. ಅದು ವೃತ್ತಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ. ಇದ್ರ ಬಗ್ಗೆ ಒಂದು ಮಾತು ಹೇಳೋದಾದರೆ, ಶಿಕ್ಷಣ ವೃತ್ತಿ ಅನ್ನುವಂಥದ್ದು ಪರಸ್ಪರ ಹಾಗೂ ನಿರಂತರ ಕಲಿಕೆಯ ಒಂದು ಉದ್ಯೋಗ ಅಂತ ಹೇಳ್ಬೋದು. ಅದು ಅಭಿವ್ಯಕ್ತಿಗೆ, ಆತ್ಮವಿಮರ್ಶೆಗೆ ಮತ್ತು ಈ ಕಲಿಕೆಗೆ ನಾನು ಏನು ಹೇಳಿದೆ ಅದೆಲ್ಲದಕ್ಕೂ ಕೂಡ ಕಂಟಿನ್ಯೂಯಸ್ ಆಗಿ ಸಪೋರ್ಟ್ ಮಾಡ್ತಾ ಇರುತ್ತೆ. ನಮಗೆ ವಿದ್ಯಾರ್ಥಿಗಳು ಆಗಿರುವಾಗ ನಾವು ಕಲಿತಾ ಇರ್ತೀವಿ, ಶಿಕ್ಷಕರಾದಾಗ ಕಲಿತಾನೂ ಇರ್ತೀವಿ, ಅದನ್ನು ಶೇರ್ ಕೂಡ ಮಾಡ್ಕೊಳ್ತಿರ್ತೀವಿ. ಸೊ ಹಾಗಾಗಿ ನಾವು ಕಲ್ತಿದ್ದು ನಮಗೆ ಹೆಚ್ಚಿಗೆ ನೆನಪಿರುತ್ತೆ. ನಾವು ಜೀವನ ಪೂರ್ತಿ ವಿದ್ಯಾರ್ಥಿಗಳಾಗಬೇಕು ಅಂದರೆ ಶಿಕ್ಷಕರಾಗಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಸೊ ಆ ಎಲ್ಲ ಪ್ರೇರಣೆ ಇದರಿಂದ ಏನು ಸಿಗುತ್ತೆ ಅನ್ನುವಂಥ ಶಿಕ್ಷಣ ವೃತ್ತಿ ಏನಿದೆ ಅದು, ಮತ್ತು ನನಗೆ ಈ ನೆಟ್ ಎಕ್ಸಾಮ್ ಅನ್ನೋಂಥದ್ದು ಏನು ಕ್ಯೂರಿಯಾಸಿಟಿ ಏನಿದೆ ಇದೆಲ್ಲ ಕೂಡ ನನಗೆ ಪ್ರೇರಣೆ ಆಗೋಕ್ಕೆ ಸಾಧ್ಯ ಆಯಿತು. ಮತ್ತು ಈ ನನಗಿಂತ ಮುಂಚೆ ಸುಮಾರು ಜನ ಪಾಸ್ ಮಾಡಿದ್ದಾರೆ, ಅದರಲ್ಲಿ ಬ್ಲೈಂಡ್ ಕೂಡ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ನಿನ್ನ ಕೈಲಿ ಆಗತ್ತೆ ಮಾಡು ಅಂತ ಎಷ್ಟೋ ಜನ ಹೇಳಿದ್ರು. ಸೊ ಇದೆಲ್ಲ ಕೂಡ ಪ್ರೇರಣೆ ಆಯಿತು. ಅವರೆಲ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರಮ ಅಂತ ಬಂದರೆ ನಾವು ಶ್ರಮ ಅಂತ ಮಾತ್ರ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಅಧ್ಯಯನ ಮಾಡೋದಕ್ಕಾಗಲಿ, ಯಾವುದೇ ಒಂದು ವಿಷಯನ ನಾವು ಆರಂಭದಿಂದ ಓದೋದಕ್ಕಾದರೆ ಅದರಲ್ಲಿ ನಮಗೆ ಅದ್ರ ಮೇಲೊಂದು ಪ್ರೀತಿ ಅಂತ ಇರುತ್ತೆ. ಈ ನೆಟ್ ಪರೀಕ್ಷೆಗೆ ನಾನು ತಗೊಂಡಂತಹ ಇಂಗ್ಲೀಷ್ ಸಬ್ಜೆಕ್ಟ್ ಏನಿದೆ, ಇಂಗ್ಲೀಷ್ ಲಿಟ್ರೇಚರ್ ಏನಿದೆ, ಅದು ಕೂಡ ಅಷ್ಟೇ ಪ್ರೀತಿ ಅದ್ರ ಮೇಲೆ ನನಗಿದೆ. ಯಾಕೆಂದರೆ ಸಾಹಿತ್ಯ ಅನ್ನುವಂಥದ್ದು ನಮ್ಮ ಜೀವನದ ಒಂದು ಪ್ರತಿಫಲನ, ರಿಫ್ಲೆಕ್ಷನ್ ಆಫ್ ಲೈಫ್ ಅಂತ ಹೇಳ್ತಾರೆ. ಹಾಗಾಗಿ ಅದ್ರ ಮೇಲೆ ನನಗೆ ಅಷ್ಟೇ ಪ್ರೀತಿ ಕೂಡ ಇದೆ. ಆದರೆ ಎಲ್ಲರೂ ಹೇಳೋ ಹಾಗೆ ಯಾವುದೇ ಸಬ್ಜೆಕ್ಟ್ ಆದರೂ ಕೂಡ ಅದನ್ನು ಆಮೂಲಾಗ್ರವಾಗಿ ನಾವು ತಿಳ್ಕೊಳ್ಬೇಕು ಅಂತಂದರೆ ಅದರಲ್ಲಿ ಕೆಲವೊಂದಿಷ್ಟು ವಿಷಯ ಕಷ್ಟದಿದ್ದೇ ಇರುತ್ತೆ. ಈಗ ಉದಾಹರಣೆಗೆ ಇಂಗ್ಲೀಷ್ನೇ ತಗೊಂಡ್ರೂ ಕೂಡ ಇಂಗ್ಲೀಷಲ್ಲಿ ಆಫ್ರಿಕನ್ ಇಂಗ್ಲೀಷ್ ಲಿಟ್ರೇಚರ್ ಇದೆ, ಅಮೆರಿಕನ್ ಇಂಗ್ಲೀಷ್ ಲಿಟ್ರೇಚರ್ ಇದೆ, ಮತ್ತು ಪೋಸ್ಟ್ ಕೊಲೋನಿಯಲ್ ಅಂತ ಯಾವ್ಯಾವ ದೇಶವನ್ನು ಬ್ರಿಟಿಷರ ಆಳಿ ಅಲ್ಲಿ ಇಂಗ್ಲೀಷ್ ಬಂದು ಲಿಟ್ರೇಚರ್ ಬಂದಿದೆಯೋ ಅದೆಲ್ಲ ಇಂಗ್ಲೀಷ್ ಲಿಟ್ರೇಚರ್ ಬರುತ್ತೆ. ಸೊ ಅಂತಹ ಸಾಹಿತ್ಯ ಎಲ್ಲ ಬಂದಾಗ ಅವರ ಹೆಸರುಗಳು, ಆ ಪುಸ್ತಕದ ಹೆಸರುಗಳು ಮತ್ತು ಅಲ್ಲಿನ ಕೆಲವು ವಿಚಾರಧಾರೆಗಳು ಇದೆಲ್ಲವನ್ನು ತಿಳ್ಕೊಳ್ಳುವಂಥದ್ದು, ವಿಚಾರಧಾರೆ ತಿಳ್ಕೊಳ್ಳುವಂಥದ್ದು ಬಹಳ ಸಂತೋಷಕರವಾದ ಸಂಗತಿ. ಯಾಕೆಂದರೆ ಅದರಿಂದ ನಮ್ಮ ಆತ್ಮವಿಮರ್ಶೆ ಆಗುತ್ತೆ, ಆತ್ಮವಿಕಸನ ಹೊಂದುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಅದೇ ಸಂದರ್ಭದಲ್ಲಿ ಹೆಸರುಗಳನ್ನು ನೆನ್ಪಿಟ್ಕೊಳ್ಬೇಕು, ಪುಸ್ತಕಗಳನ್ನು ನೆನ್ಪಿಟ್ಕೊಳ್ಬೇಕು, ಅದರ ಹೆಸರುಗಳನ್ನು ನೆನ್ಪಿಟ್ಕೊಳ್ಬೇಕು ಅಂತಂದರೆ ಅದರಲ್ಲಿ ಸ್ವಲ್ಪ ನಾವು ಶ್ರಮ ವಹಿಸಬೇಕಾಗುತ್ತೆ. ಆರಂಭದ ಶ್ರಮ ಮತ್ತು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅದು ಪ್ರೀತಿನೇ ಆಗುತ್ತೆ. ಯಾಕೆ ಅಂತಂದರೆ ಈಗ ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು ಆರಂಭದಲ್ಲಿ ಈ ಓದ್ಕೊಳ್ಳೋದು ಅಂತಂದರೆ 52 ಅಕ್ಷರನೋ ಅಥವಾ ಇಂಗ್ಲೀಷ್ನ 26 ಅಕ್ಷರಗಳನ್ನು ಕಲಿಯುವಂಥದ್ದು ತುಂಬ ಕಷ್ಟನೇ ಆಗಿರುತ್ತೆ. ಆದರೆ ಅದನ್ನು ನಾವು ದಿನಬಳಕೆಯ ಭಾಷೆಯಲ್ಲಿ ಬಳಸಿದಾಗ ಅದು ನಿಜವಾಗ್ಲೂ ಶ್ರಮ ಆಗಿ ಉಳಿದಿರೋದಿಲ್ಲ. ಈಗ ಹೇಳೋದು ಹೇಗೆ ಅಂತಂದರೆ, ಆಳಾಗಿ ದುಡಿಯಬಲ್ಲವ, ಅರಸನಾಗಿ ಉಣ್ಣಬಲ್ಲ, ಊಟ ಮಾಡಬೇಕಾದ್ರೆ ಶ್ರಮ ಇದೆಯಾ ಅಂತ ಕೇಳಿದ್ರೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಆದರೆ ದುಡಿಬೇಕಾದ್ರೆ ಶ್ರಮ ಇದೆಯಾ ಅಂತ ಕೇಳಿದ್ರೆ ಇದೆ. ಆದರೆ ಊಟ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಇರುತ್ತಲ್ಲ, ಆ ಪ್ರೀತಿ, ಆ ಉತ್ಸಾಹ ಈ ಶ್ರಮವನ್ನು ಕಾಣಿಸದೇ ಇರೋ ಹಾಗೆ ಮಾಡುತ್ತೆ. ಹಾಗಾಗಿ ಶ್ರಮ ಅನ್ನುವಂಥದ್ದು ಇತ್ತು. ದಿವಸಕ್ಕೆ ನಾನು
ನಾಲ್ಕೈದು ಗಂಟೆ ಓದಬೇಕು ಅಂತಾಗಲಿ ಅಥವಾ ಅದನ್ನು ಯಾವುದನ್ನು ನನಗೆ ಕಷ್ಟ ಆಗುತ್ತೆ ಅದನ್ನು ಬೇರ್ಪಡಿಸಿ ಆ ರೀತಿ ವಿಂಗಡಣೆ ಮಾಡಿಕೊಂಡು ಇಷ್ಟ ಆಗೋದನ್ನು ಸ್ವಲ್ಪ ಕಡಿಮೆ ಟೈಮಲ್ಲಿ ಓದಿಕೊಂಡು ನೆನಪಿಟ್ಕೊಳ್ಬೇಕಾದಂಥದ್ದು. ಯಾಕೆಂತಂದ್ರೆ ನೆಟ್ ಎಕ್ಸಾಮ್ ಅಂತಿರೋದ್ರಿಂದ ಅದರಲ್ಲಿ ಹೆಚ್ಚಿನ ವಿಷಯ ನಾವು ಮೆಮೊರಿ ನೆನಪಿಟ್ಕೊಳ್ಳುವಂಥದ್ದೇ ಇರುವಂಥದ್ದು. ಹಾಗಾಗಿ ಅದನ್ನು ಅದಕ್ಕೆ ಜಾಸ್ತಿ ಸಮಯ ವಿನಿಯೋಗಿಸ್ತಿದ್ದೆ. ಹಾಗಾಗಿ ಇದನ್ನು ಶ್ರಮ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಶ್ರಮ ಪ್ರೀತಿ ಎರಡರದ್ದು ಮಿಶ್ರಣ ಅಂತ ಹೇಳ್ಬೋದು. ಈ ಬೇವು ಬೆಲ್ಲ ಯುಗಾದಿ ತಿಂದರೆ ಹೇಗಿರುತ್ತೆ ಹಾಗೆ ಅದೇ ರೀತಿ ಪ್ರಿಪರೇಷನ್ ಕೂಡ ಅಷ್ಟೇ ಹಾಗೆ ಇತ್ತು ಅಂತ ಹೇಳ್ಬೋದು. ಎನ್ ಇ ಟಿ ಎಕ್ಸಾಮ್ ಪರೀಕ್ಷೆ ಬರೀಬೇಕಾದ್ರೆ ಸವಾಲುಗಳು ಅಂತ ನಾನು ಯೋಚನೆ ಮಾಡಿದ್ರೆ ಹಲವಷ್ಟಿದೆ. ಉದಾಹರಣೆಗೆ ನನ್ನನ್ನು ನಾನು ಗಮನದಲ್ಲಿಟ್ಕೊಂಡು ಹೇಳೋದಾದರೆ ಮೆಟೀರಿಯಲ್ಸ್ ಮೊದಲನೇ ಸವಾಲು ಅಂತಲೇ ಹೇಳ್ಬೋದು. ಅದು ಯಾಕೆ ಅಂತಂದರೆ ಪ್ರಿಂಟೆಡ್ ಬುಕ್ಸ್ ಆಗಿರ್ಬೋದು ಅಥವಾ ಇತ್ತೀಚೆಗೆ ಕೋಚಿಂಗ್ ಕ್ಲಾಸಲ್ಲಿ ಅವ್ರು ಕೊಡುವಂಥ ಕೆಲವೊಂದಿಷ್ಟು ಪೋಸ್ಟ್ ಮಾಡುವಂಥ ಬುಕ್ಸು ಅಥವಾ ಶೀಟ್ಸ್ ಇರ್ಬೋದು ಅದೆಲ್ಲವನ್ನು ಕೂಡ ಆ್ಯಕ್ಸೆಸ್ ಮಾಡೋದಕ್ಕೆ ಅಷ್ಟು ಸುಲಭ ಇಲ್ಲ. ಅದ್ರ ಬದಲಿಗೆ ಏನು ಮಾಡಬಹುದು ಅನ್ನುವಂಥದ್ದು ನನ್ನ ಯೋಚನೆ ಆಯಿತು. ಸೊ ಆ ಸಂದರ್ಭದಲ್ಲಿ ಕೆಲವು ಆಡಿಯೋ ಕೋರ್ಸ್ನ ತಗೊಳ್ಬೋದು ಅನ್ನುವಂಥದ್ದು ಒಂದಾದರೆ, ಮತ್ತು ಈ ಲ್ಯಾಪ್ಟಾಪ್ ಮತ್ತು ತಂತ್ರಜ್ಞಾನಗಳನ್ನು ನಾನು ಬಳಸಲಿಕ್ಕೆ ಹಲವು ವರ್ಷಗಳಿಂದನೇ ಶುರು ಮಾಡಿದ್ದೀನಿ. ಅದು ನಮಗೊಂದು ವರದಾನ ಅಂತಲೇ ಹೇಳಬೇಕು. ಆ ರೀತಿಯ ಸವಾಲುಗಳನ್ನು ಈ ತಂತ್ರಜ್ಞಾನ ಏನಿದೆ ಅದರಿಂದ ನಾನು ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಂಡೆ ಅಂತ ಹೇಳ್ಬೋದು. ಈಗ ಎಷ್ಟೋ PDF ಬುಕ್ಸ್ ಸಿಗುತ್ತೆ, ಮತ್ತು ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ಹೇಳುವಂಥದ್ದು ಸಮಗ್ರವಾಗಿ ಎಲ್ಲ ಇಂಗ್ಲೀಷ್ ಲಿಟ್ರೇಚರ್ದು ಇತಿಹಾಸ ಏನಿದೆ ಅದನ್ನು ನಮಗೆ ಒದಗಿಸ್ಕೊಡುತ್ತೆ. ಹಾಗಾಗಿ ಅದರದ್ದೊಂದು ಆಮೂಲಾಗ್ರವಾದಂತಹ ಒಂದು ಓವರ್ ವ್ಯೂ ಸಿಗುತ್ತೆ ನಮಗೆ. ನಮ್ಗೆ ಸಂಪೂರ್ಣವಾಗಿ ಸಿಗುತ್ತೆ ಅಂತಲ್ಲ, ಬಿಟ್ ಬೈ ಬಿಟ್ ಸಿಗುತ್ತೆ ಅಂತಲ್ಲ, ಒಂದು ಬ್ರಾಡ್ ಓವರ್ ವ್ಯೂ ಸಿಗುತ್ತೆ ಅಂತ ಹೇಳ್ಬೋದು, ಒಂದು ಚಿತ್ರಣ ಸಿಗುತ್ತೆ. ಹಾಗಾಗಿ ಇಂತಹ ಸವಾಲುಗಳನ್ನು ನಾನು ಎದುರಿಸಿದ್ದು ನಿಜ, ಆದರೆ ಅದೆಲ್ಲದಕ್ಕೂ ಪರಿಹಾರನೇ ಇಲ್ಲ ಅಂತ ಅಂದ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇರಲೇಬೇಕು, ಆ ಪರಿಹಾರ ಇದ್ದೇ ಇತ್ತು. ಈಗ ತಂತ್ರಜ್ಞಾನ ಬಂದಿರೋದ್ರಿಂದ ಅದು ಬಹಳ ದೊಡ್ಡ ಪರಿಹಾರ ಆಗಿ ನನಗೆ ಕಾಣಿಸ್ತು. ಹಾಗಾಗಿ ಈಗ ಯಾರೂ ಕೂಡ ನನಗೆ ಆಗೋದಿಲ್ಲ ಅನ್ನುವಂಥ ಯೋಚನೆ ಮಾಡುವ ಅಗತ್ಯ ಇಲ್ಲ. ಯಾಕೆಂದರೆ ಸವಾಲುಗಳು ಬಂದೇ ಬರುತ್ತೆ. ಈಗ ಸವಾಲನ್ನು ನಾವು ಪರಿಹಾರ ಮಾಡೋದಕ್ಕೂ ಅಷ್ಟೇ ಪರಿಹಾರಗಳು ಇರುತ್ತೆ, ನಾವು ಅದನ್ನು ನೋಡೋದಕ್ಕೆ ನಮಗೆ ಕಾಣಬೇಕಷ್ಟೆ. ಅತ್ಯುತ್ತಮವಾದ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮಗೆ ಯಾವುದೇ ಒಂದು ವಿಚಾರದಲ್ಲಿ ಸಕ್ಸಸ್ ಆಗಬೇಕು, ಯಶಸ್ಸು ಕಾಣಬೇಕು ಅಂತ ಇದ್ದರೆ ಅದಕ್ಕೆ ಒಬ್ಬರಲ್ಲ ಒಬ್ಬರ ಸಹಾಯ ಬೇಕೇ ಆಗುತ್ತೆ. ಇತ್ತೀಚೆಗೆ ನಾವೆಲ್ಲರನ್ನೂ ಒಬ್ಬರ ಮೇಲೊಬ್ಬರು ಅವಲಂಬಿತರಾಗಿದ್ದವರು ಆಗಿದ್ದೀವಿ ಕೂಡ ಈಗ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಸಹಕಾರ ಬೇಕಾಗುತ್ತೆ. ನನಗೆ ಆರಂಭದಿಂದ ಹಿಡಿದು ಈ ಪರೀಕ್ಷೆ ಶುರುವಾದಾಗಿಂದ, ಪರೀಕ್ಷೆಗೆ ಅಪ್ಲೈ ಮಾಡಿದಾಗಿಂದ ಹಿಡಿದು ಪರೀಕ್ಷೆ ಬರೆಯೋ ತನಕ ಅದಕ್ಕೆ ಪ್ರತಿಯೊಬ್ಬರೂ ಸಹಾಯ ಮಾಡಿದ್ದಾರೆ. ಉದಾಹರಣೆಗೆ ನಾನು ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿದಾಗ ನನಗೆ ನೀನು ಅಪ್ಲೈ ಮಾಡು, ನಿನ್ನ ಕೈಲಿ ಆಗುತ್ತೆ ಅಂತ ಪ್ರೇರಣೆ ಕೊಟ್ಟು ಸಹಕಾರ ಮಾಡಿದ್ರಿಂದ ಹಿಡಿದು, ಆಮೇಲೆ ನನಗೆ ಮೆಟೀರಿಯಲ್ಸ್ ಬಗ್ಗೆ ಏನಾದರೂ ಸಿಗಲಿಲ್ಲ ಅಂತ ಅಂದಾಗ ಫ್ರೆಂಡ್ಸ್ನ ಕೇಳಿಕೊಂಡಾಗ ಫ್ರೆಂಡ್ಸ್ ತುಂಬ ಸಹಾಯ ಮಾಡಿದರು. ಮತ್ತು ಈ ಪರೀಕ್ಷೆಯಲ್ಲಿ ಹೇಗೆ ಸಾಗೋದು, ಹೇಗೆ ಓದಬೇಕು ಅನ್ನುವಂಥದ್ರ ಬಗ್ಗೆ ನಾನು MA ಮಾಡ್ತಿದ್ದು ಮಂಗಳೂರು ಯೂನಿವರ್ಸಿಟಿಯಲ್ಲಿ, ಅಲ್ಲಿ ಪ್ರತಿಯೊಬ್ಬ ಪ್ರೊಫೆಸರ್ ಕೂಡ ನನಗೆ ಸಹಾಯ ಮಾಡೋದಕ್ಕೆ, ನನಗೆ ಅಂತಂದರೆ ಅವರು ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಅಷ್ಟೇ ಹೆಲ್ಪ್ ಮಾಡ್ತಿದ್ರು. ನಾನು ಅವ್ರ ಹತ್ರ ಕೇಳಿದಾಗೆಲ್ಲ ಯಾವಾಗ ನಾನು ಮನೇಲಿದ್ದಾಗ ಫೋನ್ ಮಾಡಿ ಕೇಳಿದ್ರು ಅವರು ಉತ್ತರ ಕೊಡುವಂಥ ಪ್ರೊಫೆಸರ್ಸ್ ಆಗಿದ್ದರು, ಅಷ್ಟು ಚೆನ್ನಾಗಿ ಮಾತಾಡಿ ಅಷ್ಟು ಚೆನ್ನಾಗಿ ಸಹಾಯ ಮಾಡಿದ್ದಾರೆ. ಸೊ ಅದು ಒಂದು ರೀತಿಯಲ್ಲಾದರೆ, ಮತ್ತು ಕೆಲವೊಂದು ಪುಸ್ತಕಗಳನ್ನು ಕೆಲವೊಂದು ವೆಬ್ಸೈಟ್ಸಿಂದ ತೆಗಿಬೇಕಾದ್ರೆ ಫ್ರೆಂಡ್ಸ್ ನನಗೆ ಅವರು ಡೌನ್ಲೋಡ್ ಮಾಡಿಕೊಟ್ಟಿರೋದೆಲ್ಲ ಇದೆ. ಮತ್ತು ಎಷ್ಟೋ ಈ IndigoAI ಫೌಂಡೇಶನ್ ಅನ್ನುವ ರೀತಿಯ ಫೌಂಡೇಶನ್ಗಳು, ಅದು ಕೂಡ ಕೆಲವೊಂದು ಮೆಟೀರಿಯಲ್ಸ್ನ ಒದಗಿಸೋದಕ್ಕೆ. ಬುಕ್ ಶೇರ್, ಈಗ ಬ್ಲೈಂಡ್ ಯಾರೇ ಇದನ್ನು ನೋಡ್ತಾ ಇದ್ರು ನಾನು ಹೇಳುವಂಥದ್ದು ಇಷ್ಟೇ, ಬುಕ್ ಶೇರ್ ಆರ್ಗನೈಸೇಷನ್ ಅಂತ ಒಂದಿದೆ, ಅದರಲ್ಲಿ ಬ್ಲೈಂಡ್ಗೆ ಅಂತಲೇ ಎಷ್ಟೋ ಬುಕ್ಸ್ಗಳನ್ನು ಕೊಡ್ತಾರೆ. ಯಾರು ಮೆಂಬರ್ ಆಗಿಲ್ಲ ಅಂದರೆ ಕೂಡಲೇ ಮೆಂಬರ್ ಆಗಬೇಕು, ಯಾಕೆಂತಂದರೆ ಫ್ರೀ ಆಗಿ ಅಷ್ಟೊಂದು ಆ್ಯಕ್ಸೆಸ್ ಆಗುವಂಥ ಬುಕ್ಸ್ ಕೊಡ್ತಿದ್ದಾರೆ, ಬ್ಲೈಂಡ್ಗೋಸ್ಕರನೇ ಮಾಡಿದ್ದಾರೆ ಅಂತಂದಾಗ ನಾವು ಅದರ ಬೆನಿಫಿಟ್ಸ್ನ ತಗೊಳ್ಬೇಕು. ಸೊ ಆ ಥರದ್ದೊಂದು ಸಹಕಾರ ಎಲ್ಲ NGOಗಳಿಂದ ಸಿಕ್ಕಿದೆ. ಮತ್ತು ಹಾಗೆ ಮುಂದುವರೆದು ಹೇಳೋದಾದರೆ, ನನಗೆ ಮೇಯ್ನಾಗಿ ಪರೀಕ್ಷೆ ಬರೀಬೇಕಾದರೆ ಸ್ಕ್ರೈಬ್ ಬೇಕಾಗುತ್ತೆ. ನಾನು ಸ್ಕ್ರೈಬ್ ಕೂಡ ನನ್ನ ಕ್ಲೋಸ್ ಫ್ರೆಂಡ್ನ ಕರ್ಕೊಂಡು ಹೋಗಿದ್ದೆ. ಸೊ ಫ್ರೆಂಡ್ ಹಿ ವಾಸ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬೋದು, ಅವನ್ನ ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋದಾಗ ತುಂಬ ಚೆನ್ನಾಗಿ ಮೂಡಿಬಂತು ಕೂಡ, ಅಲ್ಲಿ ಎಕ್ಸಾಮ್ ಬರ್ದಾಯಿತು. ಅದಾದಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತಂದರೆ ನಮ್ಮ ಕುಟುಂಬದ ಸಹಕಾರ. ಎಲ್ಲ ಕ್ಷೇತ್ರದ ಒಂದನೇ ಕ್ಲಾಸಿಂದ ಹಿಡಿದು ಇಲ್ಲಿ ತನಕ ನಾನು ಏನೇ ಮಾಡ್ತೀನಿ ಅಂತಂದರೂ ಅದಕ್ಕೆ ನನ್ನ ಹಿಂದೆ ಸಪೋರ್ಟಾಗಿ ನಿಂತು ಇಲ್ಲಿ ತನಕ ಎಲ್ಲದಕ್ಕೂ ಸಕ್ಸಸ್ ಆದಾಗ ಸಂತೋಷ ಪಟ್ಟಿದ್ದಾರೆ. ನನಗೇನಾದರೂ ಆಗಲ್ಲ ಅಂತ ಅನಿಸಿದಾಗ ಅವರು ನಿನ್ನ ಕೈಲಿ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಮಾತನ್ನು ಕೊಟ್ಟಿದ್ದಾರೆ. ಮತ್ತು ನನ್ನ ಹಳೆ ಗೆಲುವು ಯಶಸ್ವಿ ಏನಿದೆ ಅದರ ಬಗ್ಗೆ ನೆನಪು ಮಾಡಿದ್ದಾರೆ, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಅವರವ್ರ ಮಟ್ಟದಲ್ಲಿ ಏನೇನು ಸಹಕಾರ ನೀಡೋಕ್ಕಾಗುತ್ತೋ ಅದನ್ನು ಯಾವುದೇ ಸಂಕೋಚ ಇಲ್ಲದೆ, ಯಾವುದೇ ಹಿಂಜರಿತ ಇಲ್ಲದೆ ನೀಡಿದ್ದಾರೆ.
Please subscribe to our channel. Click on the bell icon for the latest notification.